अदः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वंदे भारतमातरं। टीवी विक्रमवाहिनिय समस्त गीता चिंतकरिगे हृत्पूर्वकवाद अभिनंदनेगळु। नम्म बदुकिनल्लि नम्म सुत्त नमगे यावागलू रक्षणेयन्नु नीडुवंतह एत्तरद तत्त्वमन्नु अर्थैसिकोंड्रे यावागलू ओंदु अनाथ प्रज्ञे काडदे नम्म सुत्त यावुदो ओंदु रक्षा कवच इदे अन्नुव भरवसेयोंदिगे आत्मविश्वासदोंदिगे जीवनद प्रति हेज्जेयन्नु इडुवुदक्कागुत्ते। नमगे खंडित गोत्तिदे एल्लवन्नू नम्म कैयल्लि नियंत्रिसुवुदक्कागुवुदिल्ल अंत। इदु प्रतियोब्बर अनुभव कूड। आदरू केलवोम्मे नावु हटक्के बिद्दु नन्निंद एल्ल आगुत्ते अंत हल्लु मुरुकोळ्ळुव कै सुट्टुकोळ्ळुव अव्यवस्थेयन्नु नावु अनुभविस्ता इर्तेवे। ಕೆಲವರಿಗೆ ಬೇಗ ಅರ್ಥ ಆಗುತ್ತೆ, ಕೆಲವರಿಗೆ ಯಾವತ್ತೂ ಅರ್ಥವೇ ಆಗುವುದಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಅಂತ ಸ್ಥಿತಿಯಲ್ಲಿ ಕೆಲವೊಮ್ಮೆ ಪೆಟ್ಟು ಬಿದ್ದಾಗ ನಮ್ಮನ್ನು ನಾವು ಹೇಗೆ ತಿದ್ದಿಕೊಳ್ಳಬೇಕು ಅನ್ನುವ ಒಂದು ಸಂದೇಶವನ್ನು ಅರ್ಜುನನ ಈ ವಿಶ್ವರೂಪ ದರ್ಶನದಲ್ಲಿ ಭಗವಂತನನ್ನ ಎದುರುಗೊಂಡು ಸ್ತೋತ್ರ ಮಾಡುವ ಮಾತುಗಳಲ್ಲಿ ನಾವು ಕಾಣುತ್ತೇವೆ. ಅವನು ಎಲ್ಲವನ್ನೂ ನೀನು ತುಂಬಿದವನು, ಎಲ್ಲವನ್ನೂ ನಿನ್ನಲ್ಲಿ ತುಂಬಿಸಿಕೊಂಡವನು, ಎಲ್ಲ ಗುಣಗಳಿಂದ ವ್ಯಾಪಿಸಿದವನು, ಎಲ್ಲ ಸಾಮರ್ಥ್ಯಗಳಿಂದ ತುಂಬಿ ತುಡುಕುತ್ತಾ ನಿನ್ನನ್ನು ಯಾರು ಕೇಳುವವರು ಇಲ್ಲ ಅಂತಂದಾಗಲೂ ನಿಯಮವನ್ನು ಯಾವತ್ತೂ ಕೂಡ ಮುರಿಯದೆ ಜಗತ್ತಿನ ಎಲ್ಲ ಸ್ಥಿತಿಗತಿಗಳನ್ನು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳುವವನು, ಹೀಗೆಲ್ಲ ಹೇಳ್ತಾ ಆ ವಿಶ್ವದ ಎಲ್ಲೆಡೆ ವ್ಯಾಪಿಸಿ ನಿಂತ ಮಹಾತತ್ವ ನಮ್ಮ ಮನೆಯಲ್ಲಿ ನಮಗೊಂದು ಸಹಾಯಕನಾಗಿ ಗೆಳೆಯನಾಗಿ ಬಂಧುವಾಗಿ ನೂರಾರು ರೂಪಗಳಲ್ಲಿ ನಮ್ಮನ್ನು ಪೊರೆಯುತ್ತಿರುವವನನ್ನು ನೆನೆದು ಅಂದರೆ ಅಂಥ ಒಬ್ಬ ದೊಡ್ಡ ವ್ಯಕ್ತಿತ್ವ ನಮ್ಮ ಮನೆಯಲ್ಲಿ ಅತ್ಯಂತ ಸರಳವಾದ ರೀತಿಯಲ್ಲಿ ಬದುಕ್ತಾ ಇದ್ದಾನೆ ಅಂತನ್ನುವ ನೆನಪು ಕಾಡಿದಾಗ ಅರ್ಜುನನಿಗೆ ಅಳುಕುಂಟಾಗುತ್ತೆ. ತಾನು ಹಿಂದೆ ಕೃಷ್ಣನ ಜೊತೆಗೆ ನಡೆದುಕೊಂಡ ರೀತಿಗಳು ನೆನಪಾಗುತ್ತೆ. ಅದನ್ನು ನೆನೆದು ಆ ವ್ಯಾಪ್ತವಾದ ತತ್ವ ನಮ್ಮ ಮನೆಯಲ್ಲಿ ಒಂದು ಸಣ್ಣ ನಮ್ಮ ಕೈಗೆ ಸಿಗುವ ವ್ಯಕ್ತಿತ್ವವಾಗಿ ಓಡಾಡಿಕೊಂಡದ್ದನ್ನು ನಾವು ಹೇಗೆ ತಿಳಿಯದೆ ದುರುಪಯೋಗಪಡಿಸಿಕೊಂಡಿದ್ದೇವೆ ಅನ್ನುವುದನ್ನು ಬಾಯಿಬಿಟ್ಟು ತನ್ನ ಮಾತಿನ ಮೂಲಕ ಕ್ಷಮೆಯನ್ನು ಕೇಳುತ್ತಾನೆ ಭಗವಂತನ ಹತ್ರ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಸಖೇತಿ ಮತ್ವಾ, ಕೃಷ್ಣನನ್ನು ಸಂಬೋಧನೆ ಮಾಡುತ್ತಾ ನಿನ್ನನ್ನು ಅತ್ಯಂತ ಆತ್ಮೀಯ ಗೆಳೆಯ ಅನ್ನುವ ಕಾರಣದಿಂದ ಸಖ ಇತಿ ಮತ್ವ, ಸಖ ಅಂದರೆ ನನಗೆ ಗೆಳೆಯ ಅನ್ನುವ ಶಬ್ದ ಸಾಮಾನ್ಯವಾಗಿದೆ, ಆದರೆ ಅದಕ್ಕೆ ಸಮಾನವಾದ ಯೋಚನೆ ಉಳ್ಳವನು ಅಂತನ್ನುವ ಒಂದು ಸುಂದರವಾದ ಅರ್ಥ ಇದೆ. ಸಮಾನಂ ಖ್ಯಾಂತಿ, ಇವನು ಯಾವ ರೀತಿ ಒಂದು ವಿಷಯವನ್ನು ವ್ಯಾಖ್ಯಾನ ಮಾಡುತ್ತಾನೋ ಅಥವಾ ಅದಕ್ಕೆ ಪರಿಹಾರ ಕೊಡ್ತಾನೋ ಅದೇ ರೀತಿ ಇನ್ನೊಬ್ಬ ಅವನು ಎದುರುಗಡೆ ಇಲ್ಲದೇ ಇದ್ದಾಗಲೂ ಒಂದೇ ರೀತಿಯಾದ ಚಿಂತನೆಯ ಓಘ. ನಾವೆಲ್ಲ ಧರ್ಮದ ಬಗೆಗೆ ಚಿಂತಿಸುವಂತೆ ನೀನೂ ಕೂಡ ನಮ್ಮ ಜೊತೆಗೆ ಚಿಂತಿಸ್ತೀ ಅನ್ನುವ ಕಾರಣಕ್ಕಾಗಿ ನೀನು ಸಖ. ಸಖ ಅಂದರೆ ಒಂದೇ ಥರದ ಸಮಾನಶೀಲವಾದ ಆಲೋಚನೆಗಳು, ನಡೆಗಳು, ಮಾತುಗಳು, ಕ್ರಿಯೆಗಳು, ಪರಸ್ಪರ ಒಬ್ರಿಗೊಬ್ಬರಿಗೆ ಹೊಂದಾಣಿಕೆ ಇರುವಂತಹ ರೀತಿಯ ಅದ್ಭುತವಾದ ಒಳನೋಟಗಳು ಇದೆಲ್ಲವನ್ನು ಹೊಂದಿದ್ರೆ ಅವನು ಸಖ. ಸ್ನೇಹಿತ ಅಂತ ನಾವೊಂದು ಶಬ್ದ ಬಳಸ್ತೇವೆ. ಸ್ನೇಹ ಅಂದರೆ ಜಿಡ್ಡು, ಇಬ್ಬರಲ್ಲೂ ಒಂದು ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದ ಒಂದು ಅವಿನಾಭಾವವಾದ ಸಂಬಂಧ. ಮಿತ್ರ ಅಂತ ಶಬ್ದ ಬಳಸ್ತೇವೆ ಗೆಳೆಯ ಅನ್ನುವ ಅರ್ಥದಲ್ಲಿ. ಮೊದಲೇ ನಮ್ಮ ಸಮಸ್ಯೆಯನ್ನು ತಿಳಿದು ಅದಕ್ಕೆ ತ್ರಾಣ ರಕ್ಷಣೆಯನ್ನು ಕೊಡುವವನು ಅನ್ನುವ ಅರ್ಥದಲ್ಲಿ ಮಿತ್ರ ಶಬ್ದ ಇದೆ. ಒಂದು ಗೆಳೆಯ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿರುವ ಮೂರು ನಾಲ್ಕು ಥರದ ಪದಗಳನ್ನು ನಾವು ಗಮನಿಸಿದಾಗ ಆ ಗೆಳೆಯ ಅನ್ನುವ ವ್ಯಕ್ತಿತ್ವಕ್ಕೆ ಎಷ್ಟೆಲ್ಲ ಗುಣಧರ್ಮಗಳಿವೆ ಅನ್ನುವುದು ಬಹಳ ಸುಂದರವಾಗಿ ಗೊತ್ತಾಗುತ್ತೆ. ಇಲ್ಲಿ ಒಂದು ಮಾತನ್ನು ಅರ್ಜುನ ನೆನಪಿಸಿ ಹೇಳುವಂಥದ್ದು ಸಖ. ಸಖೇತಿ ಮತ್ವ, ನಿನ್ನನ್ನು ನಾವು ಯೋಚಿಸಿದಂತೆ ಯೋಚಿಸುವವನು, ನಮ್ಮ ಆಲೋಚನೆಗೆ ಯಾವಾಗಲೂ ಸಿಗುವವನು, ನಮ್ಮಂತೆ ನೀನು ಕೂಡ ಸಾಮಾನ್ಯವಾದ ಲೋಕದ ವ್ಯವಹಾರಕ್ಕೆ ಸಿಗುವವನು ಅನ್ನುವ ರೀತಿಯಲ್ಲಿ ನಿನ್ನನ್ನು ನಾನು ಹಚ್ಚಿಕೊಂಡೆ, ಸಖ ನನ್ನ ಗೆಳೆಯ ಅಂತ ಹಚ್ಚಿಕೊಂಡೆ. ಸಖೇತಿ ಮತ್ವ ತಿಳಿದು ಪ್ರಸಭಂ ದುಡುಕಿನಲ್ಲಿ ಗಡಿಬಿಡಿಯಲ್ಲಿ ಎಚ್ಚರ ಇಲ್ಲದೆ ಯದುಕ್ತಂ ಏನೆಲ್ಲ ಹೇಳಿದ್ನೋ, ಏನು ಹೇಳದೆ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ನಿನ್ನನ್ನು ಎಷ್ಟೋ ಬಾರಿ ಪ್ರೀತಿಯಿಂದ ನಾವು ಇಡೀ ಜಗತ್ತಿನ ವ್ಯಾಪಿಸಿದ ತತ್ವವನ್ನು ನಮ್ಮ ಮನೆಗೆ ಏ ಕೃಷ್ಣ ಏ ಮಾಧವ ಏ ಕೇಶವ ಏ ಯಾದವ ಬಾರೋ ಇಲ್ಲಿ ಅಂತ ಕರೆದು ಕೂಗಿ ಎಂಥ ವ್ಯಾಪ್ತವಾದ ತತ್ವ ನಮ್ಮ ಮನೆಯಲ್ಲಿ ನಮಗೋಸ್ಕರ
ಎಂಜಲಿ ಎಲೆಯನ್ನ ಬಳಿದದ್ದಿದೆ, ಬಂದ ಅತಿಥಿಗಳ ಕಾಲು ತೊಳೆದದ್ದಿದೆ, ಕುದುರೆಗಳ ಬೆನ್ನು ಸವರಿ ಅದಕ್ಕೆ ಗಾಯ ಆದಾಗ ಅದರ ಬಾಣವನ್ನ ಕಿತ್ತು ಅದಕ್ಕೆ ಮುಲಾಮು ಹಚ್ಚಿ ಅದರ ಆರೈಕೆ ಮಾಡಿದ್ದಿದೆ, ಅವುಗಳಿಗೆ ನೀರು ಹುಲ್ಲುಗಳನ್ನು ಕೊಟ್ಟದ್ದಿದೆ, ಹಸುಗಳನ್ನು ಮೇಯಿಸಿದ್ದಿದೆ. ನೀನು ಇಷ್ಟೆಲ್ಲ ಸರಳವಾಗಿ ಬದುಕುವುದಕ್ಕೆ ಹೇಗೆ ಸಾಧ್ಯ? ಈಗ ನನ್ನ ತಲೆ ನಿನ್ನ ಜೊತೆಗಿನ ಒಡನಾಟದ ಎಲ್ಲ ನೆನಪುಗಳನ್ನು ತಂದುಕೊಂಡು ಒದ್ದಾಡ್ತಾ ಇದೆ. ನಿನ್ನನ್ನು ಕೃಷ್ಣ ಯಾದವ ಅಂತ ಅತ್ಯಂತ ಗೆಳೆತನದ ಸಲುಗೆಯಿಂದ ತುಂಬ ತುಂಬ ಹತ್ತಿರ ಆದಾಗ ದೊಡ್ಡ ವ್ಯಕ್ತಿತ್ವದ ಬಗೆಗಿನ ಗೌರವ ಗೊತ್ತಿಲ್ಲದೇನೆ ಜಾರಿ ಹೋಗುತ್ತೆ. ನಮಗೂ ಸ್ವಲ್ಪ ಹಾಗೆ ಮನಸ್ಸಿನಲ್ಲಿ ನಿನ್ನ ಬಗೆಗಿನ ಆಲೋಚನೆಯಲ್ಲಿ ಸ್ವಲ್ಪ ಜಾರಿದ್ದೇವೆ, ಸ್ವಲ್ಪ ಅಲ್ಲ ತುಂಬನೇ. ಪ್ರಸಭಂ ತಿಳಿಯದೆ ಆಡಿದ ನಾನು ಮಾತು, ಅಜಾನತಾ ಮಹಿಮಾನಂ ತವ ಇದಂ. ಈಗ ನಾನು ನೋಡ್ತಾ ಇರುವ ನೀನು ಪ್ರತಿಯೊಂದು ವಸ್ತುವಿನೊಳಗೆ ವ್ಯಾಪಿಸಿಕೊಂಡಿರುವಂತಹ ಅದ್ಭುತ ತತ್ವ ನೀನು ಅನ್ನುವುದನ್ನು ಪ್ರತಿ ಕ್ಷಣದಲ್ಲಿ ನೆನಪಾಗದೇ ಇದ್ದದ್ರಿಂದ ನಿನ್ನನ್ನೊಬ್ಬ ಸಾಮಾನ್ಯ ನಮ್ಮ ನಡುವೆ ಓಡಾಡಿಕೊಂಡಿರುವವನು, ಒಂದು ಸಣ್ಣ ಮಾತ ಶರೀರದಲ್ಲಿ ಸಿಕ್ಕಿಹಾಕಿಕೊಂಡವನು, ದೇವಕಿ ವಸುದೇವರ ಕಂದನು, ನಮ್ಮ ತಾಯಿ ನಿನಗೆ ಸೋದರತ್ತೆಯಾಗಿ ನಮಗೆ ಬಂಧು ನೀನು ಅನ್ನುವ ಇಷ್ಟೇ ಆಲೋಚನೆಯಲ್ಲಿ ನಿನ್ನನ್ನು ವ್ಯವಹರಿಸಿದ್ದೇವೆ. ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್. ಬುದ್ಧಿ ಕೆಟ್ಟದ್ದರಿಂದ ಪ್ರಣಯೇನ, ಕೆಲವೊಮ್ಮೆ ಅತಿಯಾದ ಸಲುಗೆಯಿಂದ. ಪ್ರಣಯ ಅಂದರೆ ಸಲುಗೆ ಅಂದರೆ ಹೇಗೆ ಬೇಕಾದರೂ ನಾನು ನಮ್ಗೆ ಬೇಕಾದಾಗ ನಡೆಸ್ಕೊಡ್ಬೋದು. ನಾವು ಮೊದಲು ನಿರ್ಧಾರ ತಗೊಳ್ಳಿ ಬಾರೋ, ಅವನ ಹತ್ರ ಕೇಳುವುದೇ ಇಲ್ಲ, ಅವನಿಗೆ ಹೇಳುವುದೇ ಇಲ್ಲ, ಅವನ ಹೆಸರಲ್ಲೇ ಎಲ್ಲ ಕಾರ್ಯವನ್ನು ಮಾಡಿಬಿಡುವುದು. ಇದು ನಾನು ಕೆಲವೊಂದು ಬಾರಿ ನಿನ್ನ ವಿಷಯದಲ್ಲಿ ತುಂಬ ತಪ್ಪಾಗಿ ನಡ್ಕೊಂಡಿದ್ದೇನೆ. ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಕೃಷ್ಣ, ನಿನ್ನ ವಿಷಯವನ್ನು ನಾವು ತುಂಬ ಸಲುಗೆಯಿಂದ ತಗೊಂಡಿದ್ದೇವೆ. ಕೆಲವೊಮ್ಮೆ ನಿನ್ನ ಮಹಿಮೆಯನ್ನು ಮಾಹಾತ್ಮ್ಯವನ್ನು ಮರೆತು ಸಾಮಾನ್ಯ ವ್ಯಕ್ತಿಯಂತೆ ನಿನ್ನನ್ನು ಟ್ರೀಟ್ ಮಾಡಿದ್ದೇವೆ. ಇದಕ್ಕೆ ಕ್ಷಮೆನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿನ್ನ ಇಷ್ಟು ವಿಸ್ತೃತವಾದಂತಹ ರೂಪವನ್ನು ನೋಡಿದ ಮೇಲೆ, ನಿನ್ನ ಇಷ್ಟು ಅದ್ಭುತವಾದ ಗುಣಗಳ ಮಾಹಾತ್ಮ್ಯವನ್ನು ಕಣ್ಣಾರೆ ಕಂಡು ಅರಿತ ಮೇಲೆ, ನಾವು ಹಿಂದೆ ನಿನ್ನ ಜೊತೆಗೆ ನಡೆದುಕೊಂಡ ಪ್ರತಿ ಹೆಜ್ಜೆಯೂ ಕೂಡ ಎಷ್ಟು ದೊಡ್ಡ ಅಪರಾಧವಾಗಿದ್ದರೂ ನೀನದನ್ನು ನಮ್ಮವರು ಅಂತನ್ನುವ ಅಷ್ಟೇ ಕಾರಣಕ್ಕೆ ಪ್ರೀತಿಯಿಂದ ಸಹಿಸಿಕೊಂಡು ನಡೆದು ಬಿಟ್ಟಿದ್ದೀ ಅನ್ನುವುದನ್ನು ನೆನೆದಾಗಲೆಲ್ಲ ಮೈ ಮನಸ್ಸು ಎಲ್ಲ ನವಿರೇಳುತ್ತೆ. ಹೇಗೆ ನಿನಗೆ ಆ ಹಿಂದಿನ ನನ್ನ ಎಲ್ಲ ಭಾವನೆಗಳಲ್ಲಿದ್ದಂತಹ ದೋಷಗಳನ್ನು ಒಪ್ಪಿಸಿಕೊಳ್ಳಲಿ ಹೇಳಿಕೊಂಡಿದ್ದಾನೆ ಈಗ ಅರ್ಜುನ. ಇದರಲ್ಲಿ ಗೆದ್ದದ್ದು ಹೇಗೆ ಅಂದರೆ, ತಪ್ಪೇ ದೊಡ್ಡ ತಪ್ಪಲ್ಲ, ತಪ್ಪು ಮಾಡುವುದೇ ದೊಡ್ಡ ಅನರ್ಥ ಅಲ್ಲ, ತಪ್ಪಾಗಿದೆ ನನ್ನಿಂದ ಅಂತ ತಿಳಿದು ಅದನ್ನು ಒಪ್ಪಿಸಿಕೊಳ್ಳುವುದು ಅಂತಿದೆಯಲ್ವಾ, ಇದು ತುಂಬ ದೊಡ್ಡ ಗುಣ. ಹಾಗಾಗಿ ಕೃಷ್ಣ ಮುಂದೆ ಅವನನ್ನು ತುಂಬ ಆತ್ಮೀಯತೆಯಿಂದ ಅಪ್ಪಿಕೊಂಡು ಧೃತಿಗೆಟ್ಟ ಆಲೋಚನೆಯನ್ನೆಲ್ಲ ತೊಡೆದು ಹಾಕ್ತಾನೆ. ಇದು ನಮಗೆ ಅರ್ಜುನನಿಂದ ಕಲಿಯಬೇಕಾದ ಪಾಠ. ಒಂದು ದೊಡ್ಡ ವಸ್ತುವನ್ನು ನಮ್ಮ ಹತ್ತಿರ ಇದ್ದಾಗ ತುಂಬ ಸಲುಗೆಯಿಂದ ಅದನ್ನು ಬೇಕಾಬಿಟ್ಟು ದುಡಿಸಿಕೊಳ್ಬಾರ್ದು. ಎರಡನೇದು, ತಪ್ಪಾಗಿ ಎಲ್ಲಿಯಾದರೂ ತಿಳಿಯದೆ ಆಯಿತು ಒಂದು ತಪ್ಪು ಅಂದರೆ, ಅದನ್ನು ಪ್ರಾಮಾಣಿಕವಾಗಿ ಅವನ ಮುಂದೆ ತಪ್ಪಾಯಿತು ಅಂತ ಒಪ್ಪಿಕೊಂಡು ಇನ್ನು ಮುಂದೆ ಇಂಥದ್ದನ್ನು ಆಗದಂತೆ ನೋಡಿಕೊಳ್ಳುವ ಒಂದು ಭರವಸೆಯನ್ನು ಭಗವಂತನ ಮುಂದೆ ಅಥವಾ ದೊಡ್ಡವರ ಮುಂದೆ ಅಥವಾ ಯಾವುದೋ ಒಂದು ಅಪೂರ್ವವಾದ ವಿಷಯದ ಬಗ್ಗೆ ನಮ್ಮಲ್ಲಿ ತಾತ್ಸಾರ ಭಾವ ತಿರಸ್ಕಾರ ಭಾವ ಇದ್ದದ್ದು ಏನಾದರೂ ಅರ್ಥ ಆದರೆ ಅದು ತಪ್ಪು ಅಂತ ಆಮೇಲೆ ಅದನ್ನು ಅಷ್ಟೇ ಗೌರವ ಸ್ಥಾನದಲ್ಲಿ ಕಾಣುವಂತಹ ಎಚ್ಚರಿಕೆಯನ್ನು ಪಡೀಬೇಕಾದದ್ದು ನಮ್ಮ ಕರ್ತವ್ಯ ಅನ್ನುವ ಮಾತನ್ನು ಅರ್ಜುನ ಈ ಮೂಲಕ ತಿಳಿಸ್ತಾನೆ. ಮತ್ತು ಮುಂದೆ ಕ್ಷಮೆಯ ಮಾತುಗಳನ್ನು ಆಡ್ತಾನೆ, ಭಗವಂತನ ಒಡನಾಟ ಹೇಗಿತ್ತು ಅಂತ ಹೇಳ್ತಾನೆ. ಆ ಮಾತಿಗೆ ಮತ್ತೆ ಸೇರಿದಾಗ ಅದರ ಅರ್ಥಾನುಸಂಧಾನ ಮಾಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.